ಮೈಸೂರು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಟಿಸಿ ನಿಂಗರಾಜಗೌಡ ರವರು ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಎಲೆಕ್ಷನ್ ಕಮಿಷನ್ನ ಹೊಸ ಎನ್ವೈರನ್ಮೆಂಟ್ ಅನ್ನು ಬಿಡುಗಡೆಗೊಳಿಸಿದ್ದು ಅದರ ನೋಂದಣಿ ಪ್ರಕ್ರಿಯೆಯನ್ನು ಇಂದು ನಗರದ ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ನಲ್ಲಿ ಆರಂಭಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ರವರ ಕಚೇರಿಯಿಂದ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಬಳಿಕ ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಇಸಿ ನಿಂಗರಾಜಗೌಡರವರು ಮಾತನಾಡಿದರು. ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಆರ್ ಶಿವಪ್ಪ, ಉಪಕುಲಸಚಿವರಾದ ಬಸಪ್ಪ ಟಿಬಿ ಮೃತ್ಯುಂಜಯ, ಮೈಸೂರು ವಿವಿಯ ವಿಶ್ವ ಮಾನವ ಒಕ್ಕಲಿಗರ ನೌಕರ ಸಂಘದ ಅಧ್ಯಕ್ಷರಾದ ವಾಸುದೇವ ಶಶಿಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ಜೆಆರ್ಎಸ್, ಶ್ರೀಗರಿ ನ್ಯೂಸ್, ಮೈಸೂರು. ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಡಾಕ್ಟರ್ ಇಸಿ ನಿಂಗರಾಜಗೌಡ, ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಇವತ್ತು ನವರಾತ್ರಿ ಪ್ರಯುಕ್ತ ಇರೋದ್ರಿಂದ ಮತ್ತು ಮೊನ್ನೆ ಎಲೆಕ್ಷನ್ ಕಮಿಷನ್ ಹೊಸ ಎನ್ರೋಲ್ಮೆಂಟ್ ಫಾರಮ್ನ ಬಿಡುಗಡೆ ಮಾಡಿದೆ. ಇಂದಿನಿಂದ ನಾವು ಮಾನ್ಯ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಮಾನ್ಯ ಜಿ ಹೇಮಂತ್ ಕುಮಾರ್ ಸರ್ ಅವರ ಶುಭಾರಯಕ್ಕೆ ಆಶೀರ್ವಾದ ತೆಗೆದುಕೊಂಡು ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಕಾಪಾಡ ಯುವರಾಜ ಕಾಲೇಜ್, ಮಹಾರಾಜ ಕಾಲೇಜ್, ಮಾನಸಗಂಗೋತ್ರಿ ಕನ್ನಡ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಈ ರೀತಿ ಎಲ್ಲ ಕಾಲೇಜುಗಳಲ್ಲಿ ಮತ್ತು ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಈ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ನವೆಂಬರ್ 6 ಇದು ನೋಂದಾಯಿಸೋದಕ್ಕೆ ಕೊನೆಯ ದಿನಾಂಕ ಇದೆ. ಹಾಗಾಗಿ ಎಲ್ಲರೂ ನೋಂದಾಯಿಸಿಕೊಂಡು ನನಗೆ ಪ್ರಥಮ ಪ್ರಶಸ್ತಿ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ. ನವೆಂಬರ್ ಕೊನೆಯ ವಾರದಲ್ಲಿ ಬರುತ್ತೆ. ನವೆಂಬರ್ 2022 ಕೊನೆಯ ವಾರದಲ್ಲಿ ಚುನಾವಣೆ ಬರಬೇಕಿದೆ. ನವೆಂಬರ್ 6 ಇದು ಎನ್ರೋಲ್ ಮಾಡೋದಕ್ಕೆ ಕೊನೆ ದಿವಸ ಇದೆ. ಅಷ್ಟೊಳಗೆ ಎಲ್ಲರೂ ಎಲ್ಲ ಪದವೀಧರರು ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಆರ್ ಶಿವಪ್ಪ ಅವರು, ಡೆಪ್ಯೂಟಿ ರಿಜಿಸ್ಟ್ರ್ ಆದಂಥ ಬಸಪ್ಪನವರು, ಡಾಕ್ಟರ್ ಟಿ ಬಿ ಮೃತ್ಯುಂಜಯ ಅವರು, ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಮಾನವ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಒಕ್ಕಲಿಗರ ನೌಕರರ ಸಂಘದ ಅಧ್ಯಕ್ಷರಾದಂಥ ಸ್ನೇಹಿತರನ್ನ ವಾಸುದೇವ ಅವರು, ಡಾಕ್ಟರ್ ಶಶಿಕುಮಾರ್ ಅವರು, ಹೀಗೆ ಹಲವಾರು ಜನ ಸ್ನೇಹಿತರು ಭಾಗವಹಿಸಿ ಶುಭಾರೈಸಿದರೆ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.